ಕಳೆದ ತಿಂಗಳಷ್ಟೇ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಇದ್ದಕ್ಕಿದ್ದಂತೆ ಬಿಟ್ಟು ಹೋಗಿದ್ದು ಎಲ್ಲರ ಮನದಲ್ಲಿ ಹಚ್ಚ ಹಸಿರಾಗಿದೆ ಆ ನೋವನ್ನ ಮರೆಯುವ ಮುನ್ನವೇ ಸ್ಯಾಂಡಲ್ವುಡ್ಗೆ ಮತ್ತೊಂದು ಆಘಾತವಾಗಿದೆ ಹಿರಿಯ ನಟ ಶಿವರಾಮ್ ಅವರು ನಮ್ಮನ್ನು ಡಿಸೆಂಬರ್ ನಾಲ್ಕರಂದು ಅಗಲಿದ್ದಾರೆ ಅವರ ಪುತ್ರ ಲಕ್ಷ್ಮೀಶ್ ಅವರು ಸುದ್ದಿ ಮಾಧ್ಯಮದ ಮುಂದೆ ಈಗ ತಾನೇ ತಿಳಿಸಿದ್ದಾರೆ ನಟ ಶಿವರಾಮ್ ಅವರ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿತ್ತು ಮೂರು ದಿನಗಳ ಹಿಂದೆ ನಟ ಶಿವರಾಮ್ ಅವರು ಕಾರಿನಲ್ಲಿ ಹೋಗುವಾಗ ಅಪಘಾತ ಸಂಭವಿಸಿತ್ತು ಅವರ ತಲೆಗೆ ಏಟಾಗಿ ರಕ್ತಸ್ರಾವ ಉಂಟಾಗಿತ್ತು ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿತ್ತು ನಂತರ ಮನೆಗೆ ಕರೆದುಕೊಂಡು ಬರಲಾಗಿತ್ತು ನಂತರ ಮತ್ತೆ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಅವರನ್ನ ಅಡ್ಮಿಟ್ ಮಾಡಲಾಗಿತ್ತು ಬೆಂಗಳೂರಿನ ಹಳ್ಳಿ ಕ್ರಾಸ್ ಬಳಿ ಇರುವ ಪ್ರಶಾಂತ್ ಆಸ್ಪತ್ರೆಗೆ ಶಿವರಾಮ್ ಅವರನ್ನ ದಾಖಲಿಸಲಾಯಿತು ಈ ವೇಳೆ ಸ್ಕ್ಯಾನಿಂಗ್ ಮಾಡಿಸಲಾಗಿದೆ ಸ್ಕ್ಯಾನಿಂಗ್ನಲ್ಲಿ ಮೆದುಳಿನಲ್ಲಿ ರಕ್ತಸ್ರಾವವಾಗಿದೆ ಎಂದು ತಿಳಿದುಬಂದಿದೆ ವೈದ್ಯರು ಶಿವರಾಮ್ ಅವರಿಗೆ ಸರ್ಜರಿ ಮಾಡಿಸಬೇಕು ಎಂದು ಹೇಳಿದ್ದರು ಆದರೆ ಅವರಿಗೆ ವಯಸ್ಸಾಗಿರುವ ಕಾರಣ ಸರ್ಜರಿ ಮಾಡುವುದು ಕಷ್ಟವೆಂದು ಕೂಡ ಹೇಳಿದ್ದರು ಹಾಗಾಗಿ ಶಿವರಾಮ್ ಅವರನ್ನ ಐಸಿಯುನಲ್ಲಿ ು ಚಿಕಿತ್ಸೆ ಮಾಡುತ್ತಿದ್ದರು ಶಿವರಾಮ್ ಅವರು ವೈದ್ಯರ ಚಿಕಿತ್ಸೆಗೆ ಸ್ಪಂದಿಸುತ್ತಿಲ್ಲ ಎಂದು ಮಾಹಿತಿ ಬಂದಿತ್ತು ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಮೆದುಳಿನಲ್ಲಿ ರಕ್ತಸ್ರಾವ ಆಗಿರುವುದನ್ನು ವೈದ್ಯರು ಕಂಡು ಹಿಡಿದಿದ್ದಾರೆ ಇನ್ನು ಅವರಿಗೆ ವಯಸ್ಸಾದ ಹಿನ್ನೆಲೆ ಸರ್ಜರಿ ಮಾಡಲು ಸಾಧ್ಯವಾಗಲಿಲ್ಲ ಬದಲಿಗೆ ಅವರಿಗೆ ಐಸಿಯುನಲ್ಲೇ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು ಆದರೆ ಅವರು ಇಂದು ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆ ಉಸಿರೆಳೆದಿದ್ದಾರೆ ಎಂದು ಅವರ ಹಿರಿಯ ಪುತ್ರ ಮಾಹಿತಿ ನೀಡಿದ್ದಾರೆ ನಟ ಶಿವರಾಮ್ ಅವರ ಆತ್ಮ के शांति कोरी ओम शांति कमेंट मारी